ಸಮಯದಲ್ಲಿ ನಮ್ಮ ನಗರದ ಪ್ರಮುಖರನ್ನು ಭೇಟಿಯಾಗೋದು ನಮ್ಮ ಪದ್ಧತಿ ಚುನಾವಣೆ ಸಮಯದಲ್ಲಿ. ಅದರಲ್ಲಿ ಪ್ರಮುಖರಲ್ಲಿ ಪ್ರಮುಖರಾಗಿರೋರು ನಮ್ಮ ಎಸ್ ಎಲ್ ಭೈರಪ್ಪನವರು. ಅವ್ರಿಗೆ ಭೇಟಿಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಸಂತೋಷದ ವಿಷಯ. ಎಷ್ಟೋ ವೇದಿಕೆಗಳನ್ನು ಹಂಚಿಕೊಂಡಿದ್ದೀವಿ. ನಮ್ಮ ಟಯೋಟಾದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆ ವೇದಿಕೆ ಜೊತೆಯಲ್ಲೇ ಇದ್ವಿ. ಸೊ ಅಂಥ ಅವರ ಸಲಹೆ ಮತ್ತು ಅವರ ಆಶೀರ್ವಾದ ಇರಬೇಕು. ಅವರ ಕಲ್ಪನೆಗಳು ಏನೇನಿದೆ ಅದು ಬಹಳ ಮುಖ್ಯವಾದದ್ದು. ಅದು ಕೇಳುವಂಥದ್ದು ನಿಜವಾಗ್ಲೂ ಸಂತೋಷ. ಮತ್ತು ಅವರು ಬಹಳಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲಾನು ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಚರ್ಚೆ ಮಾಡ್ತಾ ಮುಂದುವರಿತೀವಿ. ಸರಿಗೆ ಎಸಿ ಕೊಠಡಿ ಬಿಟ್ಟು ಆಚೆ ಬಂದು ಓಡಾಡಬೇಕು ಅನ್ನೋ ಸವಾಲ್ ಇತ್ತು. ಆ ಸವಾಲ್ ಸ್ವೀಕಾರ ಮಾಡಿ ಓಡಾಟ ಮಾಡಿದ್ರೆ ಈ 15 ದಿನದಲ್ಲಿ ನಿಮ್ಗೆ ಅದನ್ನು ಬಹಳ ಒಳ್ಳೆ ಅನುಭವ. ನಾನು ಹೇಳಿದ್ದೀನಿ, ಜನರು ಬಂದು ಅವರ ಸಮಸ್ಯೆಗಳನ್ನು ಕೇಳೋದು, ಅವ್ರಿಗೆ ಏನೇನು ಸಂದೇಶ ಕೊಡಬೇಕು ಅಥವಾ ಏನೇನಿದೆ ಅದನ್ನೆಲ್ಲ ಕೇಳುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ರೀತಿ ನಡೀತಾ ಇದೆ. ಅದ್ರ ಜೊತೆಗೆ ಹೇಳಿದ್ದೀನಿ, ಬಂದ ಆಚೆ ಕಡೆ ಎಲ್ಲನೂ ಭೇಟಿ ಆಗೋದು ಅದೇ ಒಂದು ಆನಂದ. ನಮಗೆ ಸಿಗ್ತಾ ಇಲ್ಲಂಥದ್ದು ಎಲ್ಲ ಅವಕಾಶಗಳು ಇಲ್ಲಿ. ಈಗಲೇ ಒಂದು ಕಾಫಿ ಶಾಪಲ್ಲಿ ನಾವು ಒಂದು ಒಳ್ಳೆ ಕಾಫಿ ಕುಡಿದ್ವಿ, ಅದೆಲ್ಲ ನಮಗೆ ಸಿಗ್ತಾ ಇಲ್ಲ, ಇವಾಗ ಸಿಗ್ತಾ ಇದೆ. ಸೊ ಅದೇ ಒಂದು ಆನಂದ. ಎಲ್ಲ ಯಶಸ್ವಿಯಾಗಲಿ ಅಂತ, ಎಲ್ಲ ಯಶಸ್ವಿಯಾಗಿ ಅಂತ ಅವರು ಒಂದು ಬಂದು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಮ್ಮ ಸಮಸ್ಯೆಗಳು ಏನು ಅಲ್ಲಿ ಸಂಬಂಧಪಟ್ಟಿರುವ ಅವ್ರ ನಗರಕ್ಕೆ ಅವ್ರ ಪ್ರದೇಶಕ್ಕೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಯಾವ ರೀತಿ ಮೈಸೂರಿನ ದೃಷ್ಟಿ ಏನು ಅಂತ ನಮ್ಮ ಮೈಸೂರು ಕೊಡಗು ಕಡೆ ಅದು ನೀವು ಅವ್ರಿಗೆ ಕೇಳಬೇಕಾಗಿದೆ. ಆದ್ರೆ ನಮ್ಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗ್ಲೂ ಒಂದು ಗೌರವ ಇದ್ದೇ ಇರುತ್ತೆ ಆ ಪದವಿಗೆ. ಅವರು ನಾನು ಹೇಳಿದ್ದೀನಿ, ನಾನು ಟೀಕೆ ಎಲ್ಲ ಮಾಡೋದು ಬರೀ ಇದು ಸೈದ್ಧಾಂತಿಕ, ಅಥವಾ ಅವ್ರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನ ಸರಿ ಇಲ್ಲದಿದ್ರೆ ನಾವು ಅದಕ್ಕೆ ಟೀಕೆ ಮಾಡೋದು. ವೈಯಕ್ತಿಕವಾಗಿ ಮಾಡೋದು ತಪ್ಪು. ಅದು ಒಳ್ಳೆ ಒಂದು ಒಳ್ಳೆ ಮೆಚೂರ್ಡ್ ಆದ ಒಂದು ರೀತಿಯಲ್ಲಿ ನಡೀತಾ ಇರೋದು. ಅದು ನಾವೆಲ್ಲರೂ ಅದಕ್ಕೆ ಒಂದು ನಮ್ಮ ಬೆಂಬಲ ಕೊಡಬೇಕಾಗಿದೆ ಅಂತ ಒಂದು ಮೂವ್ಮೆಂಟ್. ಸಮಯದಲ್ಲಿ ನಮ್ಮ ನಗರದ ಪ್ರಮುಖರನ್ನು ಭೇಟಿಯಾಗೋದು ನಮ್ಮ ಪದ್ಧತಿ ಚುನಾವಣೆ ಸಮಯದಲ್ಲಿ. ಅದರಲ್ಲಿ ಪ್ರಮುಖರಲ್ಲಿ ಪ್ರಮುಖರಾಗಿರೋರು ನಮ್ಮ ಎಸ್ ಎಲ್ ಭೈರಪ್ಪನವರು. ಅವ್ರಿಗೆ ಭೇಟಿಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಸಂತೋಷದ ವಿಷಯ. ಎಷ್ಟೋ ವೇದಿಕೆಗಳನ್ನು ಹಂಚಿಕೊಂಡಿದ್ದೀವಿ. ನಮ್ಮ ಟಯೋಟಾದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆ ವೇದಿಕೆ ಜೊತೆಯಲ್ಲೇ ಇದ್ವಿ. ಸೊ ಅಂಥ ಅವರ ಸಲಹೆ ಮತ್ತು ಅವರ ಆಶೀರ್ವಾದ ಇರಬೇಕು. ಅವರ ಕಲ್ಪನೆಗಳು ಏನೇನಿದೆ ಅದು ಬಹಳ ಮುಖ್ಯವಾದದ್ದು. ಅದು ಕೇಳುವಂಥದ್ದು ನಿಜವಾಗ್ಲೂ ಸಂತೋಷ. ಮತ್ತು ಅವರು ಬಹಳಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲಾನು ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಚರ್ಚೆ ಮಾಡ್ತಾ ಮುಂದುವರಿತೀವಿ. ಸರಿಗೆ ಎಸಿ ಕೊಠಡಿ ಬಿಟ್ಟು ಆಚೆ ಬಂದು ಓಡಾಡಬೇಕು ಅನ್ನೋ ಸವಾಲ್ ಇತ್ತು. ಆ ಸವಾಲ್ ಸ್ವೀಕಾರ ಮಾಡಿ ಓಡಾಟ ಮಾಡಿದ್ರೆ ಈ 15 ದಿನದಲ್ಲಿ ನಿಮ್ಗೆ ಅದನ್ನು ಬಹಳ ಒಳ್ಳೆ ಅನುಭವ. ನಾನು ಹೇಳಿದ್ದೀನಿ, ಜನರು ಬಂದು ಅವರ ಸಮಸ್ಯೆಗಳನ್ನು ಕೇಳೋದು, ಅವ್ರಿಗೆ ಏನೇನು ಸಂದೇಶ ಕೊಡಬೇಕು ಅಥವಾ ಏನೇನಿದೆ ಅದನ್ನೆಲ್ಲ ಕೇಳುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ರೀತಿ ನಡೀತಾ ಇದೆ. ಅದ್ರ ಜೊತೆಗೆ ಹೇಳಿದ್ದೀನಿ, ಬಂದ ಆಚೆ ಕಡೆ ಎಲ್ಲನೂ ಭೇಟಿ ಆಗೋದು ಅದೇ ಒಂದು ಆನಂದ. ನಮಗೆ ಸಿಗ್ತಾ ಇಲ್ಲಂಥದ್ದು ಎಲ್ಲ ಅವಕಾಶಗಳು ಇಲ್ಲಿ. ಈಗಲೇ ಒಂದು ಕಾಫಿ ಶಾಪಲ್ಲಿ ನಾವು ಒಂದು ಒಳ್ಳೆ ಕಾಫಿ ಕುಡಿದ್ವಿ, ಅದೆಲ್ಲ ನಮಗೆ ಸಿಗ್ತಾ ಇಲ್ಲ, ಇವಾಗ ಸಿಗ್ತಾ ಇದೆ. ಸೊ ಅದೇ ಒಂದು ಆನಂದ. ಎಲ್ಲ ಯಶಸ್ವಿಯಾಗಲಿ ಅಂತ, ಎಲ್ಲ ಯಶಸ್ವಿಯಾಗಿ ಅಂತ ಅವರು ಒಂದು ಬಂದು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ತಮ್ಮ ಸಮಸ್ಯೆಗಳು ಏನು ಅಲ್ಲಿ ಸಂಬಂಧಪಟ್ಟಿರುವ ಅವ್ರ ನಗರಕ್ಕೆ ಅವ್ರ ಪ್ರದೇಶಕ್ಕೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಯಾವ ರೀತಿ ಮೈಸೂರಿನ ದೃಷ್ಟಿ ಏನು ಅಂತ ನಮ್ಮ ಮೈಸೂರು ಕೊಡಗು ಕಡೆ ಮೊನ್ನೆ ಬಂದಿದ್ದು ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ ಎಲ್ಲೂ ಕೂಡ ನಿಮ್ಮ ಹೆಸರು ಹೇಳಿಲ್ಲ, ಬರೀ ಬಿಜೆಪಿ ಅವ್ರ ಬಗ್ಗೆ ಅಷ್ಟೇ ಮಾತನಾಡಿದ್ರು. ಹಾಗಿದ್ರೆ ನಿಮ್ಮ ಮೇಲೆ ಸಾಫ್ಟ್ ಕರ್ನಾರ್ ಇದೆಯಾ ಸಿಎಂ ಆಗ್ಲಿ ಡಿಸಿಎಂ ಆಗ್ಲಿ? ಅದು ನೀವು ಅವ್ರಿಗೆ ಕೇಳಬೇಕಾಗಿದೆ. ಆದರೆ ನಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗಲೂ ಒಂದು ಗೌರವ ಇದ್ದೇ ಇರುತ್ತೆ ಆ ಪದವಿಗೆ. ಅವರು ನಾನು ಹೇಳಿದ್ದೀನಿ, ನಾನು ಟೀಕೆ ಎಲ್ಲ ಮಾಡೋದು ಬರೀ ಇದು ಸೈದ್ಧಾಂತಿಕ, ಅಥವಾ ಅವ್ರು ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ಸರಿ ಇಲ್ಲದಿದ್ರೆ ನಾವು ಅದಕ್ಕೆ ಟೀಕೆ ಮಾಡೋದು. ವೈಯಕ್ತಿಕವಾಗಿ ಮಾಡೋದು ತಪ್ಪು. ಅದು ಒಳ್ಳೆ ಒಂದು ಒಳ್ಳೆ ಮೆಚೂರ್ಡ್ ಆದ ಒಂದು ರೀತಿಯಲ್ಲಿ ನಡೀತಾ ಇರೋದು. ಅದು ನಾವೆಲ್ಲರೂ ಅದಕ್ಕೆ ಒಂದು ನಮ್ಮ ಬೆಂಬಲ ಕೊಡಬೇಕಾಗಿದೆ ಅಂತ ಒಂದು ಮೂವ್ಮೆಂಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.